ಜಮೀನಿನಲ್ಲಿ ಮಲಗಿದ್ದ ಮಹಿಳೆ ಮೇಲೆ ಬೃಹತ್ ಗಾತ್ರದ ನಾಗರಹಾವು ಹೆಡೆ ಎತ್ತಿ ಕುಳಿತಿರುವ ಘಟನೆ ಕಲಬುರಗಿ ಜಿಲ್ಲೆಯ ಮಲಾಬಾದ್ ಗ್ರಾಮದಲ್ಲಿ ನಡೆದಿದೆ. ಬಾಗಮ್ಮ ಬಡದಾಳ್ ಎಂಬಾಕೆ ಜಮೀನಿನಲ್ಲಿದ್ದ ಮಂಚದ ಮೇಲೆ ಮಲಗಿದ್ದಾಗ ನಾಗರಹಾವು ಬಂದು ಆಕೆ ಮೇಲೆ ಕುಳಿತಿದೆ. ನಾಗರಹಾವು ತನ್ನ ಮೇಲೆ ಕುಳಿತಿರುವುದನ್ನು ಅರಿತ ಬಾಗಮ್ಮ ಭಯಭೀತರಾಗಿದ್ದಾರೆ. ಕೂಡಲೇ ಆಕೆ ಕಾಪಾಡು ಶ್ರೀಶೈಲ ಮಲ್ಲಯ್ಯ ಅಂತ ಜಪ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಕೆಲ ಹೊತ್ತಿನ ಬಳಿಕ ನಾಗರಹಾವು ಅಲ್ಲಿಂದ ಕಾಲ್ಕಿತ್ತಿದೆ. ನಾಗರಹಾವು ಹೆಡೆ ಎತ್ತಿ ಕುಳಿತಿದ್ದ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಾಜು ಬುಕಿಟ್ಗಾರ್, ಟಿವಿ8 ಕನ್ನಡ, ಯಾದಗಿರಿ.